ವೆಲ್ಕಮ್ ಟು ಭಾರದ್ವಾಜ್ ಫ್ಯಾಮಿಲಿ ಕಿಚನ್ ನಮ್ಮ ವಾಹಿನಿನ ಮೊದಲನೇ ಬಾರಿ ನೋಡ್ತಾ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಅಮ್ಮ ಅವ್ರ ಕಿಚನ್ನಲ್ಲಿ ಟೊಮೊಟೊ ಈರುಳ್ಳಿ ಗೊಜ್ಜು ಮಾಡ್ತಿದ್ದಾರೆ ಇದು ಚಪಾತಿಗೆ ಪೂರಿಗೆ ತುಂಬ ಒಳ್ಳೆಯ ಕಾಂಬಿನೇಷನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಬಾಣ್ಲ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ಪೂನು ಸಣ್ಣ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನಿಸ್ಕೋತಾ ಇದ್ದಾರೆ ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋದ್ರಿಂದ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ನೀವು ಒಂಚೂರು ಕಮ್ಮಿ ಬೇಕು ಅಂತಂದರೆ ಬೇಕಾದರೆ ಕಮ್ಮಿ ಹಾಕೋಬೋದು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದಾರೆ ಅದನ್ನು ಆ ಎಣ್ಣೆ ಮತ್ತು ಸಾಸಿವೆ ಇರುವಂತಹ ಬಾಂಟ್ಲೆಗೆ ಹಾಕೊಂಡ್ರು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರಿತಿದ್ದಾರೆ ಆ ಈರುಳ್ಳಿದು ಬಣ್ಣ ಸುವರ್ಣ ವರ್ಣ ಹೊಮ್ಮೋ ತನಕ ಅದನ್ನು ಚೆನ್ನಾಗಿ ಹುರಿಬೇಕು ಅದ್ರದ್ದು ಹಸಿ ವಾಸನೆ ಏನಿರುತ್ತೆ ಅದು ಖಂಡಿತ ಹೋಗೋ ತನಕ ಹುರಿಬೇಕು ಆಮೇಲಿಂದ ಒಂದು ಏಳರಿಂದ ಎಂಟು ಟೊಮ್ಯಾಟೋನ ಸಣ್ಣಕ್ಕೆ ಹೆಚ್ಕೊಂಡು ಆ ಹುರಿದಿರೋ ಅಂಥ ಈರುಳ್ಳಿ ಇರೋವಂಥ ಬಾಣಲೆಗೆ ಹಾಕ್ಕೊಂಡು ಅದನ್ನು ಹುರಿತಿದ್ದಾರೆ ಟೊಮೊಟೊ ಅಷ್ಟು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಅದು ತುಂಬ ಬೇಗ ಸಾಫ್ಟ್ ಆಗುತ್ತೆ ಅದು ಟೊಮೊಟೊ ಒಂಚೂರು ಬೆಂದ ಅದನ್ನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಎರಡು ಸ್ಪೂನಷ್ಟು ವಾಂಗಿಭಾತ್ ಪುಡಿ ಹಾಕೋತಾ ಇದ್ದಾರೆ ವಾಂಗಿಭಾತ್ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಕೊಂಡ್ರೂ ಆಗುತ್ತೆ ಅಥವಾ ಈಗ ರೆಡಿಮೇಡ್ ಎಲ್ಲ ಸಿಗುತ್ತಲ್ಲ ಅದನ್ನ ಹಾಕಿದ್ರೂ ಆಗುತ್ತೆ ಅದಕ್ಕೆ ಒಂದು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದಾರೆ ಯಾವುದೇ ಒಂದು ರೆಸಿಪಿಗೂ ಸಕ್ಕರೆ ಹಾಕೊಂಡ್ರೆ ಅದ್ರದ್ದು ಟೇಸ್ಟ್ ಅದು ಎನ್ಹ್ಯಾನ್ಸ್ ಮಾಡುತ್ತೆ ಸಕ್ಕರೆ ಹಾಕೊಳ್ಳೋದು ಆಪ್ಷನಲ್ಲು ಕೆಲವರಿಗೆ ಖಾರಕ್ಕೆ ಸಕ್ಕರೆ ಹಾಕಿ ಇಷ್ಟ ಆಗೋಲ್ಲ ಸೊ ನಿಮ್ಗೆ ಇಷ್ಟ ಆಗೋದಾದರೆ ನೀವು ಹಾಕ್ಕೊಳ್ಳಿ ನಮ್ಮ ರೆಸಿಪಿ ರೆಡಿ ಇದೆ ಖಂಡಿತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು